ಪ್ಯಾನ್ ಕೇಕ್ ಹೆಸರು ಕೇಳ್ತಿದ್ದಾಗೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನಿಮಗೆ ಅನಿಸುತ್ತೆ ಹೆಲೋ ಗಾಯ್ಸ್ ದಿಸ್ ಇಸ್ ಗ್ರೀಷ್ಮಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಚಾಕ್ಲೇಟ್ ಪ್ಯಾನ್ ಕೇಕ್ ಅಥವಾ ಬಿಸ್ಕೆಟಿಂದ ಪ್ಯಾನ್ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಕಡಿಮೆ ಟೈಮಲ್ಲಿ ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ನಿಮ್ಮ ಮನೆಯಲ್ಲಿ ನೀವು ಮಾಡ್ಕೋಬೋದು ಸೊ ನಾನು ಇಲ್ಲಿ ಎರಡು ಪ್ಯಾಕೆಟ್ ಗುಡ್ಡೆ ಬಿಸ್ಕೆಟ್ ಹಾಗೂ ಒಂದು ಯುನಿಬಿಕ್ ಫ್ರೂಟ್ ಆ್ಯಂಡ್ ನಟ್ನ ಇದ್ದೀನಿ ಗುಡ್ಡೆ ಚಾಕ್ಲೇಟ್ ಫ್ಲೇವರಲ್ಲಿ ಬರುತ್ತಲ್ವ ಅದನ್ನು ತೊಗೋತಾ ಇದ್ದೀನಿ ನಿಮಗೆ ಬೇಕಿದ್ರೆ ನಿಮಗೆ ಬೇರೆ ಯಾವ್ದಾದ್ರು ಬಿಸ್ಕೆಟ್ ಇಷ್ಟ ಇದ್ದರೆ ನೀವು ಆ ಬಿಸ್ಕೆಟ್ ಕೂಡ ತಗೋಬೋದು ಫಾರ್ ಎಕ್ಸಾಂಪಲ್ ಹೈಡೆಂಡ್ ಸಿಕ್ ಬೋರ್ಬನ್ ಡಾರ್ಕ್ ಫ್ಯಾಂಟಸಿ ನಿಮಗೆ ಯಾವ ಬಿಸ್ಕೆಟ್ ಅಂದರೆ ಇಷ್ಟ ಆ ಬಿಸ್ಕೆಟಲ್ಲಿ ನೀವು ಪ್ಯಾನ್ ಕೇಕ್ನ ಮಾಡ್ಕೋಬೋದು ಈ ರೀತಿ ಚಾಕ್ಲೇಟ್ ಫ್ಲೇವರಲ್ಲಿರುವಂಥ ಬಿಸ್ಕೆಟ್ ಕೂಡ ಅಲ್ಲ ನೀವು ಡಿಫ್ರೆಂಟ್ ಫಾರ್ ಎಕ್ಸಾಂಪಲ್ ಮ್ಯಾರಿಗೋಲ್ಡ್ ಗುಡ್ಡೆ ನಾರ್ಮಲ್ ಫ್ಲೇವರ್ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಪ್ಯಾನ್ ಕೇಕ್ನ ಸೊ ನಾನು ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಶುಗರ್ನ ಹಾಕಿಲ್ಲ ಬೇಕಿದ್ದರೆ ಶುಗರ್ನ ಹಾಕೋಬೋದು ಇದು ಆಲ್ರೆಡಿ ತುಂಬ ಆಗಿರೋದ ಕಾರಣ ನಾನು ಶುಗರ್ನ ಹಾಕೋತಾ ಇಲ್ಲ ನಂತರ ಇದನ್ನು ಫೈನ್ ಪೌಡರ್ ಮಾಡಿ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಹಾಕೋತಾ ಒಂದು ಥಿಕ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಕ್ಯಾಶ್ಯೂನ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ ಕ್ಯಾಶ್ಯೂ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ಹಾಕೋದ್ರಲ್ಲಿ ಏನೂ ಕೂಡ ತಪ್ಪಿಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ನಾನು ಇದಕ್ಕೆ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಅಂದರೆ ತುಂಬ ಫ್ಲಫಿ ಟೆಕ್ಸ್ ಎಸ್ಟರ್ ಬರಲಿ ಅಂತ ಪ್ಯಾನ್ ಕೇಕ್ಗೆ ನಾನು ಇದಕ್ಕೆ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಸೊ ನೀವು ಈ ಪ್ಯಾನ್ ಕೇಕ್ ಮಾಡ್ಕೋಬೇಕಾದ್ರೆ ನೀವು ಸ್ಟಿಕ್ ಪ್ಯಾನ್ನ ತೊಗೋಬೇಕಾಗತ್ತೆ ಪ್ಯಾನ್ಗೆ ಸ್ವಲ್ಪ ಬಟರ್ ಇಲ್ಲ ಗೀ ಇಲ್ಲ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಘಿನ ಹಾಕೋತಾ ಇದ್ದೀನಿ ನೀನು ಬೇಕಿದ್ರೆ ಬಟರ್ ಕೂಡ ಹಾಕೋಬೋದು ಎರಡೂ ಇಲ್ಲ ಅಂದರೆ ನೀವು ಬೇಕಿದ್ರೆ ಆಯಿಲ್ ಕೂಡ ಹಾಕೋಬೋದು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ನಾನು ಪ್ಯಾನ್ ಕೇಕ್ ಬ್ಯಾಟರನ್ನು ಹಾಕಿಬಿಟ್ಟು ಪ್ಯಾನ್ ಕೇಕ್ನ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಒಂದು ಟಿಪ್ ಏನು ನೆನ್ಪಿಟ್ಕೋಬೇಕಂದ್ರೆ ಇದು ಈ ಬಿಸ್ಕೆಟ್ ಏನತ್ತೆ ಬೇಗ ಸೀದ್ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದರಲ್ಲೂ ಚಾಕ್ಲೇಟ್ ಫ್ಲೇವರ್ ಬಿಸ್ಕೆಟ್ ಆಗಿರೋದ್ರಿಂದ ಬೇಗ ಸೀದೋಗೋಂಥ ಚಾನ್ಸಸ್ ತುಂಬಾ ಇರುತ್ತೆ ಸೊ ನೀವು ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಅಥವಾ ಫಿಫ್ಟಿ ಸೆಕೆಂಡ್ಸ್ ನಂತರ ಇದನ್ನು ಫ್ಲಿಪ್ ಮಾಡ್ಕೋಬೇಕಾಗತ್ತೆ ಅದರಿಂದ ಇದು ಸೀದೋಗೋಲ್ಲ ಸೊ ಅದೊಂದು ಟಿಪ್ಪನ್ನ ನೀವು ನೆನ್ಪಿಟ್ಕೊಂಡು ಈ ಕೇಕ್ನ ಮಾಡಬೇಕಾಗತ್ತೆ ನಂತರ ಇದಕ್ಕೆ ಮತ್ತು ಚಾಕ್ಲೇಟ್ ಟೆಕ್ಸ್ಟರ್ ಬರಲಿ ಅಂತ ನಾನು ಇಲ್ಲಿ ಮಧ್ಯದಲ್ಲಿ ಮಿಲ್ಕಿ ಬಾರ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಬೇರೆ ಯಾವ ಬೇಕಿದ್ದರೂ ಚಾಕ್ಲೇಟ್ನ ಹಾಕೋಬೋದು ನಂತರ ಈ ಸೈಡಿಂದನೇ ಜಸ್ಟ್ ಇದನ್ನು ಏಳ್ಸ್ಕೋತಾ ಬರಬೇಕಾಗತ್ತೆ ಸೊ ಇದು ಕರೆಕ್ಟಾಗಿ ಹೀಗೆ ಸೈಡಿಂದ ಬಿಟ್ಕೋತಾ ಬಂದರೆ ಪ್ಯಾನ್ನ ಇದು ಆಲ್ಮೋಸ್ಟ್ ಬೇಕಾಗಿದೆ ಅಂತ ಅರ್ಥ ಅಕಸ್ಮಾತ್ ಇದು ಇರ್ತಿ ಕಿತ್ತ ಕಿತ್ತು ಹೋಗ್ತಾ ಇದ್ದರೆ ನೀವು ಮತ್ತು ಟೆನ್ ಸೆಕೆಂಡ್ಸ್ ಇಟ್ಬಿಡಿ ಸೊ ಪ್ಯಾನ್ ಕೇಕ್ ರೆಡಿಯಾಗಿದೆ ಇದ್ರ ಮೇಲೆ ನಾನು ಚಾಕ್ಲೇಟ್ ಸಿರಪ್ನ ಹಾಕೋತಾ ಇದ್ದೀನಿ ಪ್ಯಾನ್ ಕೇಕ್ಗೆ ಪ್ಯಾನ್ ಕೇಕ್ ಸಿರಪ್ ಅಂತ ಕೂಡ ಬರುತ್ತೆ ಅದನ್ನು ಕೂಡ ಹಾಕೋಬೋದು ಚಾಕ್ಲೇಟ್ ಸಿರಪ್ ಹಾಕೊಂಡ್ರೆ ನೋ ಪ್ರಾಬ್ಲಮ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸೊ ಇದ್ರ ಮೇಲೆ ಒಂದು ಮಿಲ್ಕಿ ಬಾರ್ನ ಇಟ್ಕೊಂಡ್ಬಿಟ್ಟು ಫುಲ್ ಸರ್ವ್ ಮಾಡ್ಕೊತಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟೆಯ ಒಂದು ಸಿಂಪಲ್ ಪ್ಯಾನ್ ಕೇಕ್ ರೆಸಿಪಿ ಅಂತಲೇ ಹೇಳ್ಬೋದು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್